ನಿನ್ನೆ ರಾತ್ರಿ ಅಡುಗೆಗೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ತರಕಾರಿ ಎಲ್ಲ ಖಾಲಿಯಾಗಿತ್ತು, ಒಂದೇ ಒಂದು ಮಾವಿನಕಾಯಿ ಇತ್ತು. ಸೊ ಇದರಲ್ಲಿ ನಾನು ಯೋಚನೆ ಮಾಡಿ ಎರಡು ಥರ ಅಡುಗೆ ಮಾಡಿದೆ, ತುಂಬ ಚೆನ್ನಾಗಿ ಬಂತು. ಹಾಗೆ ಫಟಾಫಟ್ ಅಂತ 10 ನಿಮಿಷದಲ್ಲಿ ಆಗೋಯಿತು. ಇದನ್ನು ತೊಳ್ಕೊಂಡು ಹೋಳ್ಗಳನ್ನಾಗಿ ಹೆಚ್ಚಿಟ್ಕೊಳ್ಳಿ ನೋಡಿ ಈ ರೀತಿಯಲ್ಲಿ. ಇದನ್ನು ನೀವು ದಪ್ಪ ಆದರೂ ಹೆಚ್ಕೊಳ್ಳಿ, ಇಲ್ಲ ಪುಟ್ಟ ಪುಟ್ಟದಾಗಾದರೂ ಹೆಚ್ಕೊಳ್ಳಿ, ಹೇಗೂ ಇದನ್ನು ನಾವು ರುಬ್ಬಬೇಕು. ಓಕೆನಾ? ಸೊ ನೋಡಿ, ಈಗ ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಕಾಯಿ ತುರಿನ ಹಾಕ್ಕೊಳ್ಳಿ. ಇದು ಕೊಬ್ಬರಿ ಥರ ಕಾಣ್ತಿದೆ, ಬಟ್ ಕಾಯಿನೇ ನಾನು ತುರಿದಿಟ್ಕೊಂಡಿದ್ದೀನಿ, ಪೀಸಸ್ ಇತ್ತು ಅಂತ. ಸೊ ಇದಕ್ಕೆ ಈಗ ಹೆಚ್ಚಿರುವಂಥ ಮಾವಿನಕಾಯಿ ಹೋಳ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಖಾರ ನಿಮ್ಗೆ ಎಷ್ಟು ಬೇಕಂತ ನೋಡಿ ಅಷ್ಟು ಹಸಿಮೆಣಸಿನಕಾಯಿನ ಹಾಕ್ಕೊಳ್ಳಿ. ಹಾಗೆ ಕಲ್ಲುಪ್ಪನ್ನು ಕೂಡ ಹಾಕ್ಕೊಳ್ಳಿ. ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಕೊಳ್ಳಿ, ಸ್ವಲ್ಪ ಗಟ್ಟಿಯಾಗಿ ಇರಲಿ. ನೋಡಿ, ಈ ರೀತಿ ಈ ಹದದಲ್ಲಿದ್ದರೆ ಸಾಕಾಗುತ್ತೆ. ಸೊ ಇದನ್ನು ನಾನು ಏನು ಮಾಡಿದೆ ಅಂತ ಹೇಳಿದ್ರೆ, ಡಿವೈಡ್ ಮಾಡಿಕೊಂಡೆ, ಎರಡು ಕಡೆಗೆ ಡಿವೈಡ್ ಮಾಡಿಕೊಂಡೆ. ಅರ್ಧ ಒಂದು ಬೌಲ್ಗೆ ಹಾಕ್ಕೊಂಡೆ, ಇನ್ನರ್ಧ ಇನ್ನೊಂದು ಬೌಲಿಗೆ ಹಾಕ್ಕೊಂಡೆ. ಸೊ ಈಗ ನಾನು ಹೇಳ್ತೀನಿ ಏನು ಎರಡು ಅಡುಗೆ ಅಂತ. ಒಂದು ಬಂದು ಮಾವಿನಕಾಯಿ ಚಟ್ನಿ ಮಾಡಿದೆ, ಇನ್ನೊಂದು ಮಾವಿನಕಾಯಿ ತಂಬ್ಳಿ. ತಂಬ್ಳಿ ಅಂದರೆ ಗೊತ್ತು ನಿಮಗೆ, ಹವ್ಯಕರ ಮಲೆನಾಡು ಹವ್ಯಕರ ಸ್ಪೆಷಲ್ ಅಂತ ಹೇಳಿ. ಇದಂತೂ ನಮ್ಗೆ ಯಾವಾಗಲೂ ಇರಲೇಬೇಕು, ಅದರಲ್ಲೂ ಮಾವಿನಕಾಯಿ ಸೀಸನ್ ಬಂತು ಅಂದರೆ ಅಪ್ಪೆ ಹುಳಿ, ಮಾವಿನಕಾಯಿ ನೀರು ಗೊಜ್ಜು ಇದೆಲ್ಲ ಇರಲೇಬೇಕು. ಸೊ ಮೊದಲಿಗೆ ನಾನು ಚಟ್ನಿಗೆ ಒಗ್ಗರಣೆ ಹಾಕ್ಕೊಂಡೆ, ಸಿಂಪಲ್ ಒಗ್ಗರಣೆ. ಎಣ್ಣೆ, ಸಾಸಿವೆ, ಉದ್ದಿನಬೇಳೆ, ಇಂಗು, ಕರಿಬೇವಿನ ಸೊಪ್ಪು, ಹಾಗೆ ಒಣಮೆಣಸಿನ್ಕಾಯಿ, ಇಷ್ಟೇ. ಸಿಂಪಲ್ ಒಗ್ಗರಣೆ ನೋಡಿ, ಖಾರ ಖಾರವಾಗಿ ಹುಳಿ ಹುಳಿಯಾಗಿ ಸೂಪರಾಗಿತ್ತು ಮಾತ್ರ ಮಾವಿನಕಾಯಿ ಚಟ್ನಿ. ಸೊ ಇನ್ನೊಂದು ನಾನು ಹೇಳ್ದಂಗೆ ಮಾವಿನಕಾಯಿ ತಂಬ್ಳಿ. ಸೊ ಏನದು ರುಬ್ಬಿರೋದು ಎತ್ತಿಟ್ಕೊಂಡಿದ್ದೆ, ಮಿಕ್ಸಿ ಜಾರ್ಗೆ ಸ್ವಲ್ಪ ಮೊಸರು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿಟ್ಕೊಂಡು ರುಬ್ಬಿದ್ದೀನಿ. ಅದನ್ನೀಗ ಸ್ವಲ್ಪ ಹಾಕ್ಕೊಂಡು ಅದರ ಹದನ ನಾನು ನೋಡ್ಕೊಳ್ತೀನಿ. ತಂಬ್ಳಿ ಅಂದರೆ ಸ್ವಲ್ಪ ಹೆಚ್ಚೇ ನೀರಾಗೇ ಇರಬೇಕು, ಅದರಲ್ಲೂ ಈ ಬೇಸಿಗೆಗಾಲದಲ್ಲಿ ಸ್ವಲ್ಪ ಗಟ್ಟಿ ಊಟ ಮಾಡೋದಕ್ಕಿಂತ ನೀರು ನೀರಾಗಿ ಊಟ ಮಾಡಿದ್ರೆ ಬಾಯಿಗೂ ರುಚಿ ದೇಹಕ್ಕೂ ಹಿತ. ಸೊ ನೋಡಿ, ಇಷ್ಟು ಮಿಕ್ಸ್ ಮಾಡಿಕೊಂಡೆ. ಇನ್ನೂ ಇದಕ್ಕೆ ಮಜ್ಜಿಗೆ ಬೇಕನ್ನಿಸ್ತು. ಸೊ ಪೂರ್ತಿಯಾಗಿ ಏನು ನಾನು ರುಬ್ಕೊಂಡಿದ್ದೆಯಲ್ಲ ಅದನ್ನು ಪೂರ್ತಿಯಾಗಿ ಹಾಕ್ಕೊಂಡೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಹದ ನೋಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಸ್ವಲ್ಪ ಗಟ್ಟಿನೇ ಆಯಿತು, ಇನ್ನೂ ಒಂದು ಸ್ವಲ್ಪ ನೀರಿರಬೇಕು. ಕೆಲವರು ಈ ಹದದಲ್ಲೇ ಊಟ ಮಾಡ್ತಾರೆ ಅನ್ನೋರು ಅದರಲ್ಲೇ ಊಟ ಮಾಡ್ಬೋದು. ಸೊ ನೋಡಿ, ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದೆ. ನೀವು ಈ ಟೈಮಲ್ಲಿ ರುಚಿ ನೋಡ್ಕೊಳ್ಳಿ, ಇದಕ್ಕೆ ಬೇಕಾದರೆ ಉಪ್ಪನ್ನು ಈಗ ಕೂಡ ಹಾಕ್ಕೋಬಹುದು. ಸೊ ಈಗ ಇದಕ್ಕೆ ಒಂದು ಸಿಂಪಲಾಗಿ ಒಗ್ಗರಣೆನ ಹಾಕ್ಕೋಬೇಕು. ಇದಕ್ಕೆ ಸ್ವಲ್ಪ ಬೇರೆ ಒಗ್ಗರಣೆ. ಇದಕ್ಕೆ ಎಣ್ಣೆ, ಸಾಸಿವೆ, ಜೀರಿಗೆ, ಇಂಗು, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಇಷ್ಟೆ ಇದಕ್ಕೆ ಒಗ್ಗರಣೆ. ತಂಬ್ಳಿ ಅಂದರೆ ಹೀಗೆ ಮಾಡೋದು, ಅದರಲ್ಲೂ ಮಾವಿನಕಾಯಿ ತಂಬ್ಳಿ ಅಂದರೆ ಇದೇ ರೀತಿ ಮಾಡಬೇಕು. ಸೊ ನೋಡಿದ್ರೆ ಎಷ್ಟು ಈಸಿಯಾಗಿ ಒಂದೇ ಒಂದು ಮಾವಿನಕಾಯಲ್ಲಿ ಎರಡು ರೀತಿ ಅಡುಗೆ, ಅದರಲ್ಲೂ ಸಿಂಪಲಾಗಿ 10-10 ನಿಮಿಷದಲ್ಲಿ ರೆಡಿ ಆಗೋಯಿತು. ಹಾಗೆ ಬಾಯಿಗೆ ಕೂಡ ಒಳ್ಳೆ ರುಚಿ ಕೊಡುವಂಥದ್ದು, ಬೇಸಿಗೆಗಾಲದಲ್ಲಿ ಒಂಥರ ದೇಹಕ್ಕೆ ತಂಪಾಗಿರುವಂಥ ಅಡುಗೆನ ಮಾಡೇ ಬಿಟ್ಟೆ 10 ನಿಮಿಷದಲ್ಲಿ. ರೆಗ್ಯುಲರಾಗಿ ಸಾಂಬಾರು ಸಾರು ಎಲ್ಲದರ ಜೊತೆ ಎಷ್ಟು ಊಟ ಮಾಡ್ತೀವೋ ಆದರೂ ಎರಡರಷ್ಟು ಅನ್ನ ಹೊಟ್ಟೆಗೆ ಹೋಗುತ್ತೆ ಈ ರೀತಿಯ ಅಡುಗೆಗಳು ಇದ್ದಲ್ಲಿ. ನೋಡಿದ್ರ, ರುಚಿ ರುಚಿಯಾದ ಮಾವಿನಕಾಯಿ ತಂಬ್ಳಿ, ಹಾಗೆ ಖಾರ ಖಾರವಾಗಿರೋಂತಹ ಮಾವಿನಕಾಯಿ ಚಟ್ನಿ ಎಲ್ಲ ರೆಡಿ ಆಗೋಯ್ತು. ಈಗ ಇದು ಒಗ್ಗರಣೆ ಏನು ಹಾಕಿದೆ ಅದನ್ನೆಲ್ಲ ನೀಟಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಚಟ್ನಿಯಂತೂ ತಂಬ್ಳಿಗಿಂತ ಹೈ ಕ್ಲಾಸ್ ಆಗಿತ್ತು, ಸಖತ್ತಾಗಿ ಬಂದಿತ್ತು, ಬಾಯಿಗೆ ಕಟ್ಟಗಾಗ್ತಾ ಇತ್ತು, ಸಖತ್ತಾಗಿತ್ತು. ಸೊ ನೋಡಿದ್ರೆ ಎಷ್ಟು ಬೇಗನೆ ರೆಡಿ ಆಗೋಯ್ತು. ಇದ್ರ ಜೊತೆಗೆ ಇನ್ನೇನು ಅಡುಗೆ ಬೇಕು ಹೇಳಿ, ಇದಕ್ಕಿಂತ ಏನು ಅಡುಗೆ ಬೇಕಾ? ಸೊ ತಟ್ಟೆಗೆ ಅನ್ನ ಹಾಕ್ಕೊಳ್ಳೋದೆ, ನಮ್ಮದು ಸ್ವಲ್ಪ ಕೆಂಪಕ್ಕಿ ಇರುತ್ತೆ, ಅಂದರೆ ಇದು ಅನ್ಪಾಲಿಶ್ಡ್ ರೈಸ್ ಅಂತಾರಲ್ಲ ಅದಿರುತ್ತೆ. ಸೊ ಹಾಗಾಗಿ ಈ ಬಣ್ಣದಲ್ಲಿ ಇರುತ್ತೆ, ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದು. ಸೊ ನೋಡಿ, ತಟ್ಟೆಗೆ ಅನ್ನ ಹಾಕ್ಕೊಂಡಾಯ್ತು, ಇನ್ನೇನು ರುಚಿ ರುಚಿಯಾದ ಮಾವಿನಕಾಯಿ ತಂಬ್ಳಿ ಹಾಕ್ಕೊಳ್ಳೋಂಥ ಸಮಯ. ಇದನ್ನು ನನಗೆ ಹೇಳ್ತಾ ಇರುವಾಗಲೇ ಬಾಯಲ್ಲಿ ನೀರು ಬರ್ತಾ ಇದೆ, ಅಷ್ಟು ರುಚಿಯಾಗಿ ಆಗಿತ್ತು. ಸೊ ತಂಬ್ಳಿನ ಹಾಕ್ಕೊಳ್ಳಿ, ಸ್ವಲ್ಪ ನೀರಾಗಿರಲಿ, ಸ್ವಲ್ಪ ಹೆಚ್ಚು ಹಾಕ್ಕೊಂಡೇ ತಿಂದರೆ ಮಜಾ ಇದರಲ್ಲಿ. ಸೊ ಸೈಡಿಗೆ ಖಾರ ಖಾರವಾಗಿರುವಂತಹ ಹುಳಿ ಹುಳಿ ಆಗಿರುವಂತಹ ಮಾವಿನಕಾಯಿ ಚಟ್ನಿ. ಸೊ ಇದಕ್ಕಿಂತ ಒಂದು ಒಳ್ಳೆ ಊಟ ಬೇಕಾ? ಅದರಲ್ಲೂ ರಾತ್ರಿ ಈ ಊಟ ಮಾಡಿ ಮಲಗಿದ್ರೆ ಕಣ್ಣಿಗೆ ಒಳ್ಳೆ ನಿದ್ದೆ. ಏನಂತೀರಾ? ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ.